ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ರಾಗಿಣಿ ಬಗ್ಗೆ ಸಾಕಷ್ಟು ಲೀಗಲ್ ಅಡ್ವೈಸಿಂಗ್ ಕೊಡೋದಕ್ಕೆ ಲೀಗಲ್ ಅಡ್ವೈಸರ್ ರವಿಶಂಕರ್ ಅವರು ಬಂದಿದ್ರು. ಏನ್ ಹೇಳಿದ್ರು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಅವರೇ ಇದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ರಾಗಿಣಿಗೆ ನೀವು ಯಾವ ರೀತಿ ಅಡ್ವೈಸ್ ಮಾಡಿದ್ರು? ನಾನು ಬಂದಿದ್ದು ಅವ್ರನ್ನ ಇವತ್ತು ಇಲ್ಲಿ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರಿಗೇನಾದ್ರು ಬದಲಾವಣೆ ಬೇಕಾಗತ್ತೆ, ಅವ್ರ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಒಂದು ಕಾರಣದಿಂದ ಬಂದಿದ್ದೀನಿ. ನಾನು ಲೀಗಲ್ ಅಡ್ವೈಸರ್ ಅಷ್ಟೇ, ಅವ್ರ ಬೇಲ್ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇಲ್ಲ. ಐ ಆಮ್ ಓನ್ಲಿ ಗಿವಿಂಗ್ ಲೀಗಲ್ ಅಡ್ವೈಸ್ ಟು ದೆಮ್ ಅಷ್ಟೇ. ನೀವೇ ಸ್ವಯಂ ಪ್ರೇರಿತರಾಗಿ ಬಂದ್ರಾ ಅಥವಾ ರಾಗಿಣಿ ಕಡೆಯಿಂದ ಏನಾದರೂ ಬಂದಿದ್ರು? ಇಲ್ಲ ಇಲ್ಲ, ಇವರು ವಕಾಲತ್ ನಮಗೆ ಕೊಟ್ಟಿದ್ರು. ಆಯ್ತಲ್ವಾ, ನಾವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಕೆ ವಿ ಧನಂಜಯ್ ಅಂತ ಅಡ್ವೊಕೇಟ್ ಇದ್ದಾರೆ, ನಮಗೆ ಅವರ ವಕಾಲತ್ ಕೊಟ್ಟಿದ್ರು. ತದನಂತರ ಯಾವುದೋ ಕಾರಣಕ್ಕೋಸ್ಕರ ಅವ್ರು ಬಾಂಬೆಯಿಂದ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಈಗ ಶಿಫ್ಟ್ ಆಗಿದೆ. ನಾವು ಅದನ್ನು ಅವ್ರಿಗೆ ಏನೇನು ಬೇಕೋ ಅದು ಬೇಕಾಗಿರೋ ವಿಷಯ ಅವ್ರು ತಿಳಿಸಿದ್ದೀವಿ, ಅದ್ರ ಪ್ರಕಾರ ಅವ್ರು ಹೋಗ್ತಾರೆ. ಯಾವ ರೀತಿ ಕಾನೂನಿನ ಸಲಹೆನ ಅವ್ರಿಗೆ ಕೊಟ್ಟಿದ್ದೀರಾ ನೀವು? ನೋಡಿ, ಬೇಯಿಲ್ ಸಿಕ್ಕಬೇಕಾಗಿರೋದು ಪ್ರತಿಯೊಬ್ಬರ ಹಕ್ಕು ಸಹ. ಇಲ್ಲಿ ನಮ್ಮ ದೇಶದಲ್ಲಿ ಟೆರರಿಸ್ಟ್ಗೆಲ್ಲ ಸಿಗತ್ತೆ, ಆಕೆ ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ ಕಾರಣದಿಂದ ಆಕೆಗೆ ಆರೋಪಿ ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯ, ಆಕೆ ಅಪರಾಧಿ ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯ. ಆಕೆ ಆರೋಪಿ ಆಗಿರೋ ಕಾರಣದಿಂದ ಅದರಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಆಕೆ ಹೇಳ್ತಾ ಇರೋದ್ರಿಂದ, ಇವ್ರೇನು ರೈಡ್ ಮಾಡಿದ್ದಾರೆ, ಏನು ಸೀಸ್ ಮಾಡಿ, ಅದೆಲ್ಲ ಬರೀ ಸುಳ್ಳು ಅಂತ ಆಕೆ ಹೇಳ್ತಾ ಇರೋದ್ರಿಂದ ಆಕೆಗೆ ಖಂಡಿತವಾಗ್ಲೂ ಬೇಲ್ ಸಿಕ್ಕೇ ಸಿಕ್ಕಿದೆ. ಸರ್, ಒಂದು ಕಡೆ ಮನೆಯಲ್ಲಿ ದಾಳಿ ಮಾಡ್ತಾರೆ, ಆ ಟೈಮಲ್ಲಿ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ, ಮಾದಕ ವಸ್ತು ಕೂಡ ಸಿಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇದೇ ಅರ್ಧ ಆದ ಮೇಲೆ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಪ್ರೊಸೀಜರನ್ನು ಕೂಡ ತೋರಿಸಿದರು. ಎಲ್ಲೊಂದು ಕಡೆ ಬೇಲ್ ಸಿಗುತ್ತಾ ಇಷ್ಟೆಲ್ಲ ಆದಮೇಲೆ? ಏನಕ್ಕೂ ಸಹ ಸಿಗೋದಿಲ್ಲ, ಆಕೆ ಏನು ಮಾಡೇ ಇಲ್ವಲ್ಲ, ಆಕೆ ಯಾವುದೇ ಸಾಕ್ಷಿಯನ್ನು ನಾಶ ಮಾಡಿಲ್ಲ. ಆಯ್ತಲ್ವಾ, ಆಕೆ ಯಾವುದು ಏನಕ್ಕೂ ಸಹ ಸಿಕ್ಕಲ್ಲ ಬೇಲ್ ಅವ್ರಿಗೆ, ಸಿಕ್ಕಲೇ ಸಿಕ್ಕಬೇಕು. ಸರ್, ಒಂದು ಕಡೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅನ್ನು ಕೂಡ ಹಾಕಲಾಗಿದೆ, ಸೊ ನೀವೀಗ ಎನ್ ಡಿ ಪಿ ಎಸ್ ಆ್ಯಕ್ಟ್ ಮೂಲಕ ಏನಾದರೂ ವಕೀಲರು ಬೇಲ್ ಹೇಳ್ತೀನಿ? ಆ್ಯಕ್ಟ್ ಪ್ರಕಾರ ಮೂರು ಪ್ರಮುಖ ಅಂಶ ಇರುತ್ತೆ. ಒಂದು, ಇವ್ರು ರೈಡ್ ಮಾಡಿದಾಗ ಅಲ್ಲಿ ಈ ಮಾದಕ ವಸ್ತುಗಳು ಸಿಕ್ಕಿರಬೇಕು. ಆಯ್ತಲ್ವಾ, ಅದು ಸಿಕ್ಕಿಲ್ಲ. ಇನ್ನೊಂದು, ಇವ್ರು ತೊಗೊಂಡಿರಬೇಕು, ಇವ್ರು ತೊಗೊಂಡಿಲ್ಲ. ಇನ್ನೊಂದು, ಇವರು ಅದನ್ನು ಬೇರೆಯವ್ರಿಗೆ ಮಾರುವಂಥ ಜಾಲದಲ್ಲಿ ಸಿಕ್ಕಿರಬೇಕು, ಸಿಕ್ಕಿಲ್ಲ. ಇದು ಮೂರು ಇವರು ಮಾಡದೇ ಇರುವಂಥ ಸಮಯದಲ್ಲಿ ಇವ್ರಿಗೆ ಏನಕ್ಕೋಸ್ಕರ ಬೇಲ್ ಸಿಗೋದಿಲ್ಲ? ಖಂಡಿತವಾಗ್ಲೂ ಸಿಗುತ್ತೆ. ಸರ್, ಒಂದು ಕಡೆ ನೀವು ಹೋಗಿ ಮಾತಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನೀವು ಬಂದವ್ರನ್ನ ಮೀಟ್ ಮಾಡ್ತಾ ಇದ್ದೀರಾ, ಸೊ ಯಾವ ರೀತಿ ಆಗಿದ್ದಾರೆ ರಾಗಿಣಿ? ಏನಾದರೂ ಆರೋಗ್ಯ ಸ್ಥಿತಿ ಏನಾದರೂ ಬದಲಾವಣೆ? ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಆಹಾರ ಸಮಸ್ಯೆ ಇದೆ, ಮತ್ತು ಸ್ವಚ್ಛತೆ ದೃಷ್ಟಿಯಿಂದ ಸ್ವಲ್ಪ ಅವ್ರ ಸಮಸ್ಯೆ ಅವ್ರು ಎದುರಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಸರಿ ಮಾಡಬೇಕು ಅಂತ ಸಿ ಸಿ ಬಿ ಅವರು, ಇದ್ರ ಬಗ್ಗೆ ಪೊಲೀಸರು ಗಮನ ತಗೊಂಡು ಅವ್ರ ಉತ್ತಮವಾದಂಥ ಪರಿಸರದಲ್ಲಿ ಅವರು ಇರೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು. ಸರ್, ಒಂದು ಕಡೆ ಯಾವುದೇ ಮಹಿಳಾ ಆರೋಪಿತಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಬೇಕು ಅನ್ನೋದು ಕಾನೂನಿನ ಅಡಿಯಲ್ಲೂ ಕೂಡ ಇದೆ. ಆದರೆ ಈಗ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮನವಿ ಮಾಡ್ತೀರಾ ಅವ್ರನ್ನ ಏನಾದರೂ ಬೇರೆ ಕಡೆ ಶಿಫ್ಟ್ ಮಾಡಿಸೋ ರೀತಿ? ಅಂದರೆ ಇಲ್ಲ, ಅದರ ಅವಶ್ಯಕತೆ ಈಗಿಲ್ಲ ಅಂತ ಅನಿಸುತ್ತೆ. ಸರ್, ಒಂದು ಕಡೆ ರಾಗಿಣಿ ಮತ್ತು ಸಂಜನಾ ಒಂದೇ ರೂಮ್ನಲ್ಲಿ ಒಂದೇ ಕೊಠಡಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದೆ, ಬಟ್ ಒಂದು ಕಡೆ ರಾಗಿಣಿ ಮತ್ತು ಸಂಜನಾಗೆ ಮನಸ್ತಾಪಗಳಿದ್ದಾವೆ, ಇಬ್ಬರು ಜಗಳಾಡಿದ್ದಾರೆ, ಏನು ಅಂತ? ಇಲ್ಲ, ಆ ರೀತಿ ಏನು ಕಂಡು ಬಂದಿಲ್ಲ ನನಗೆ. ಇಲ್ಲ ಇಲ್ಲ, ಮಾಡಿಲ್ಲ. ಹೌದು ಹೌದು. ಸೊ ಟೋಟಲ್ ಈಗ ರಾಗಿಣಿಗೆ ಬೇಲ್ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಈಗ ರಾಗಿಣಿಗೆ ಬೇಲ್ ಗ್ರ್ಯಾಂಟ್ ಆಗಬಹುದು? ನೋಡಿ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆಕೆ ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅಪರಾಧಿ ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯ. ಎಂಥ ಎಂಥ ಟೆರರಿಸ್ಟ್ ಬೇಲ್ ಕೊಡ್ತಾರೆ, ಈಕೆ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಆಕೆ ಹೇಳ್ತಾ ಇದ್ದಾರೆ. ಅವ್ರು ಇನ್ನೋಸೆಂಟ್ ಅಂತ ಆಕೆ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಏನು ಸಿಕ್ಕಿಲ್ಲ, ಇವ್ರು ರೈಡ್ ಮಾಡಿದಾಗ ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕೆನೂ ಅದಂತೆ ಏನು ಯಾವುದೇ ಡ್ರಗ್ಸ್ನ ತೊಗೊಂಡಿಲ್ಲ ಅಂತ ಆಕೆ ಹೇಳ್ತಾ ಇದ್ದಾರೆ, ಮತ್ತು ಆಕೆ ಯಾವುದೇ ರೀತಿ ಮಾರಾಟದಲ್ಲೂ ತೊಡಗಿಲ್ಲ ಅಂತ ಆಕೆ ಹೇಳ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಏನಕ್ಕೋಸ್ಕರ ಬೇಲ್ ಸಿಗಲ್ಲ? ಬೇಯಿಲ್ಲ ಅಂತ ಹೇಳಿದ ತಕ್ಷಣ ಟ್ರಯಲ್ ನಡೆಯುತ್ತೆ, ಅಕಸ್ಮಾತ್ ಆಕೆ ಅಪರಾಧಿ ಅಂತ ತೀರ್ಮಾನ ಇದೆ, ತದನಂತರ ನ್ಯಾಯಾಲಯ ನಿರ್ಧಾರ ತಗೊಳುತ್ತೆ. ಸೊ ಬೇಲ್ ಇಸ್ ಇಮಿಡಿಯೇಟ್ ರಿಲೀಫ್, ಸಿಗಲೇ ಸಿಗಬೇಕು. ಒಂದು ಕಡೆ ನೀವು ಹೇಳ್ತಾ ಇದ್ರಿ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನು ಪ್ರೊಡ್ಯೂಸೇ ಮಾಡಿಲ್ಲ ಅಂತ ಹೇಳಿ, ಸೊ ಪ್ರೊಡ್ಯೂಸ್ ಮಾಡಿಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬಂತ ಅಥವಾ ಏನು ರೀತಿ ಹೇಳಿಲ್ವಲ್ಲ? ಅಲ್ಲ, ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಇವ್ರಿಗೆ ಬೇಲ್ ರಿಜೆಕ್ಟ್ ಮಾಡಿಸ್ಬೇಕು ಅಂದರೆ ಅಕಸ್ಮಾತ್ ಈ ಏನು ಈ ಪ್ರೂಫ್ ಏನಿದೆ ಅಲ್ಲಿ ಸಿಕ್ಕಿರೋಂಥದ್ದು ಪ್ರೂಫ್, ವಿಡಿಯೋ ಪ್ರೂಫ್. ಮೋರ್ ಓವರ್, ಇವ್ರು ಹೋಗಿ ರೈಡ್ ಮಾಡಿದಾಗ ಇವ್ರು ಮಾತ್ರ ಹೇಗೆ ಹೋಗ್ತಾರೆ? ಜೊತೇಲಿ ಯಾರಾದರೂ ಸಾಮಾಜಿಕ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಬೇಕು. ಒಬ್ಬರು ಮನೆಯಾದ ರೈಡ್ ಮಾಡಬೇಕು ಅಂದರೆ ಇವ್ರು ಪೊಲೀಸರು ಹೋಗಿ ರೈಡ್ ಮಾಡ್ಕೊಂಬಂದ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಸಿಕ್ತು ಅಂತ ಹೇಳಿದ್ರೆ ಅದು ನ್ಯಾಯಾಲಯ ಏಕೆ ಏನಕ್ಕೋಸ ಪರಿಗಣಿಸುತ್ತೆ? ಪರಿಗಣಿಸಲ್ಲ. ಅಕಸ್ಮಾತ್ ಆ ರೀತಿ ಇದ್ದರೂ ಸಹ ಅದು ಇವರೇ ಪ್ಲ್ಯಾಂಟೆಡ್ ಎವಿಡೆನ್ಸ್ ಅಂತ ಟ್ರೀಟ್ ಮಾಡುತ್ತೆ ಅಷ್ಟೇ ಹೊರತು ಕೋರ್ಟು. ಆ ಕಾರಣಕ್ಕೂ ಅವ್ರಿಗೆ ಬೇಲ್ ಸಿಗುತ್ತೆ ಅಕಸ್ಮಾತ್ ಆ ರೀತಿ ಆಗಿದ್ರೆ. ನೋಡಿ, ಯಾವುದೇ ಒಂದು ರೈಡ್ ಮಾಡಬೇಕು ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಪೊಲೀಸರು ರೈಡ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಗೋ ವಿತ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್, ಥರ್ಡ್ ಪಾರ್ಟಿ ಪರ್ಸನ್ಸ್ ಅಲ್ವಾ? ಯಾರೋ ಕರ್ಕೊಂಡು ಹೋಗಬೇಕು. ಇವಾಗ ಯಾರೇ ಮನೆಗೆ ಹೋದ್ರೂ ಸಹ ಅವ್ರು ಕರ್ಕೊಂಡೋಗಿ ವಿಡಿಯೋಗ್ರಾಫ್ ಮಾಡಿ ಆ ವಿಟ್ನೆಸ್ಗಳು ಎದುರುಗಡೆ ಅವರು ಇದನ್ನು ಸೀಸ್ ಮಾಡಬೇಕು. ಆ ರೀತಿ ಏನು ನಡೆದಿಲ್ಲ. ಸರ್, ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಪಡ್ಕೊಂಡು ಹೋಗಿ ಸರ್ಚ್ ಮಾಡಿದ್ದಾರೆ, ಅದರಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಯಾಕೆ ಬರಬೇಕು? ಅಲ್ಲಲ್ಲ, ಹಾಗಲ್ಲ. ಈಗ ನ್ಯಾಯಾಲಯಗಳು ಪೊಲೀಸವ್ರು ಏನೇ ಕೊಟ್ಟರು ನೋಡಿ,
ಎವಿಡೆನ್ಸ್ ಅಥವಾ ಸಾಕ್ಷಿಗಳು ಸ್ವತಃ ಅಪರಾಧಿನೇ ಕೊಟ್ಟರೆ ಅದು ನ್ಯಾಯಾಲಯ ಪರಿಗಣಿಸೋದಿಲ್ಲ. ಪೊಲೀಸರು ಕೊಡೋ ಸಾಕ್ಷಿಗಳು ಸಹ ನ್ಯಾಯಾಲಯ ಸಂದೇಹಾತ್ಮಕವಾಗಿ ನೋಡುತ್ತೆ. ಆ ಕಾರಣದಿಂದ ಮೂರನೇ ವ್ಯಕ್ತಿ ಅವಶ್ಯಕತೆ ಇರುತ್ತೆ. ಇದಿಷ್ಟು ರವಿಶಂಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಪಲ್ಲವಿ, ನ್ಯೂಸ್ ಫಸ್ಟ್, ಬೆಂಗಳೂರು.